ಹಾಯ್ ಪ್ರಿಯ ವೀಕ್ಷಕರ, ಈ ವಿಡಿಯೋದಲ್ಲಿ ತೋರಿಸುವ ಈ ಸ್ಟೋರಿ ನಿಮ್ಮ ಮನಸ್ಸನ್ನ ನಮ್ಮ ಹಳೆಯ ಮೈಸೂರು ಸಂಸ್ಥಾನದ ರಾಜಧಾನಿ ಶ್ರೀರಂಗಪಟ್ಟಣಕ್ಕೆ ಪ್ರಯಾಣ ಬೆಳೆಸುತ್ತೆ. ಹಾಗೆ ಪ್ರಯಾಣ ಬೆಳೆಸುವ ನಿಮ್ಮ ಮನಸ್ಸು ದುಃಖದ ಕದ ತಟ್ಟುತ್ತೆ. ಹಾಗಾದ್ರೆ ಮನಸ್ಸು ದುಃಖದ ಕದ ತಟ್ಟೋದಾದ್ರೂ ಯಾಕೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ನನ್ನ ಇವತ್ತಿನ ಈ ಸ್ಟೋರಿಯ ಮರ್ಮ ಭಾಗವೇ ಆ ವಿಚಾರ. ಪ್ರಿಯ ವೀಕ್ಷಕರ, ನಾನು ಈ ಸ್ಟೋರಿಯನ್ನ ಆರಂಭಿಸುವುದರ ಮೊದಲು ನನ್ನ ಒಂದು ಮಾತನ್ನ ಹೇಳಲೇಬೇಕು. ಐತಿಹಾಸಿಕವಾಗಿ ಉಳಿಯಬೇಕಾದದ್ದು ಐತಿಹಾಸಿಕವಾಗಿಯೇ ಉಳಿಯಬೇಕು ಹೊರತಾಗಿ ಹಣ ಇರುವವರ, ಅಧಿಕಾರ ಇರುವವರ ಹಾಸಿಗೆಯಾಗಬಾರದು ಅಷ್ಟ. ಶ್ರೀರಂಗಪಟ್ಟಣದ ಹೃದಯ ಭಾಗದಲ್ಲಿರುವ ಪರಿವೀಕ್ಷಣಾ ಮಂದಿರ, ಅದರ ಬಳಿ ಕಣ್ಣಿಗೆ ತಂಪು ಕೊಡೋ ಕಾವೇರಿ ನದಿದ, ಅದರ ಹತ್ತಿರದಲ್ಲಿಯೇ ಕಣ್ಣಿನ ಕೃಷ್ಣಮಣಿಗೆ ಕಂಗೊಳಿಸುವ ಐತಿಹಾಸಿಕ ಸ್ಕಾಟ್ ಬಂಗಲ. ಈ ಬಂಗಲ 1799 ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ರನ್ನ ಸೋಲಿಸಿದ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದ ಸೈನಿಕ ಕರ್ನಲ್ ಸ್ಕಾಟ್ನ ಮನೆಯಾಗಿತ್ತು. ಆದ್ರೆ ಆ ಬಂಗಲೆ ನಮ್ಮ ಕಾಲಕ್ಕೆ ಒಂದು ಐತಿಹಾಸಿಕ ಬಂಗಲೆಯಾಗಿರಬೇಕಾಗಿತ್ತು. ಆದ್ರೆ ಈ ಕಾಲದಲ್ಲೂ ಆ ಬಂಗಲೆಗೆ ಒಡೆಯರಿದ್ದಾರೆ ಅನ್ನೋದೇ ನನ್ನ ಈ ಶಬ್ದಕ್ಕೆ ಕಾರಣ. 1875 ಪೋಯಂ ವಾಲ್ಟರ್ ಎಲ್ಡಮ್ ಅನ್ನುವರು ತನ್ನ ಡಿಸರ್ಟೆಡ್ ಬಂಗ್ಲಾ ಎನ್ನುವ ಕವನದಲ್ಲಿ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಇನ್ನು ವಿಕಿಪೀಡಿಯಾ ಅನ್ನುವ ಸುಂದರ ವಿಶಾಲ ಅರಮನೆಯ ಜ್ಞಾನ ಭಂಡಾರದಲ್ಲಿ ಇದಕ್ಕೆ ಸಂಬಂಧಿಸಿದ ವಿಷಯವನ್ನು ಹೆಕ್ಕುವುದಾದ್ರೆ ಇತಿಹಾಸ ಪ್ರಿಯರ ಮನಸ್ಸು ಮತ್ತು ಕಣ್ಣು ಈ ಬಂಗಲೆಯತ್ತ ನೋಡದಿರಲು ಸಾಧ್ಯವೇ ಇಲ್ಲ. 1799 ಮೈಸೂರನ್ನ ವಶಪಡಿಸಿದ ಮೇಲೆ ಶ್ರೀರಂಗಪಟ್ಟಣ ಅಕ್ಷರಶಃ ಒಂದು ಸೈನಿಕ ದಂಡಿನ ಪಟ್ಟಣವಾಗಿ ಮಾರ್ಪಟ್ಟಿತು. ಆನಂತರ ಸ್ಕಾಟ್ ಮತ್ತು ಟಿಪ್ಪು ಸುಲ್ತಾನರ ಪಿರಂಗಿ ಮದ್ದುಗುಂಡಿನ ಪೌಡರ್ ತಯಾರಿಸೋ ಫ್ಯಾಕ್ಟರಿಯನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ವಹಿಸಿಕೊಳ್ತಾರೆ. ಸ್ಕಾಟ್ ಟಿಪ್ಪು ಸುಲ್ತಾನರ ಪಿರಂಗಿ ಮದ್ದುಗುಂಡಿನ ಪೌಡರ್ ತಯಾರಿಸೋ ಫ್ಯಾಕ್ಟರಿಯ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಳ್ತಾರೆ. 1800 ಇಸವಿಯಲ್ಲಿ ಡಾಕ್ಟರ್ ಬುಕನನ್ ಮತ್ತು 1803 ಲಾರ್ಡ್ ವೆಲಂಟಿನ ಅನ್ನುವರು ಈ ಫ್ಯಾಕ್ಟರಿಯನ್ನ ವಿಸಿಟ್ ಮಾಡ್ತಾರೆ. ಅಷ್ಟೊತ್ತಿಗದಾಗಲೇ ಸ್ಕಾಟ್ ತನ್ನ ಪ್ರತಿಭೆಯನ್ನ ಬಳಸಿ ಅಲ್ಪ ಸಮಯದಲ್ಲಿಯೇ ಪಿರಂಗಿ ಮದ್ದಿನ ತಯಾರಿಕೆಯನ್ನ ಸಂಪೂರ್ಣವಾಗಿ ಕಲ್ತಿರ್ತಾರೆ. ಇದನ್ನ ಗಮನಿಸಿದ ವಿಸಿಟರ್ಸ್ ಸ್ಕಾಟ್ ಅನ್ನ ಬಹಳಷ್ಟು ಪ್ರಶಂಸಿಸುತ್ತಾರೆ. ಮಾತ್ರವಲ್ಲ, 1817 ಸ್ಕಾಟ್ ಕರ್ನಲ್ ಆಗಿ ಬಡ್ತಿಯನ್ನ ಪಡೀತಾರೆ. ಅದೇ ವರ್ಷ ಬಡ್ತಿ ಪಡೆದ ಸಂತೋಷವನ್ನ ತನ್ನ ಮಡದಿ ಮಕ್ಕಳೊಂದಿಗೆ ಹಂಚಿಕೊಳ್ಳಲು ತನ್ನ ಬಂಗಲೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಜವಾಬ್ದಾರಿ ನಿಭಾಯಿಸಿದ ಸಂತೋಷ ಒಂದು ಕಡೆಯಾದ್ರೆ ಸಾಮ್ರಾಜ್ಯ ಸುತ್ತಿದ ಹೆಮ್ಮೆ ಮತ್ತೊಂದೆಡೆ. ಅಂತೂ ಇಂತೂ 19 ಏಪ್ರಿಲ್ 1817 ತನ್ನ ಮೂಲ ತಾಣವಾಗಿದ್ದ ಬಂಗಲೆಯ ಮುಖ್ಯದ್ವಾರದ ಬಳಿ ತಲುಪ್ತಾರೆ. ಮಡದಿ ಬಂದು ಕದ ಸರಿಸುವಳೆಂಬ ಆಸೆ ಇಟ್ಟುಕೊಂಡಿದ್ದ ಸ್ಕಾಟ್ ಕೊನೆಗೂ ಬಾಗಿಲು ಸರಿಸದ ಮಡದಿಯನ್ನ ನೆನೆದು ತಾನೇ ಬಾಗಿಲು ಸರಿಸಿ ಗೃಹ ಪ್ರವೇಶ ಮಾಡ್ತಾನೆ. ಮಾಡಿದ ನಂತರ ವಿದ್ಯುತ್ ಸ್ಪರ್ಶದಿಂದ ಸ್ತಬ್ಧನಾಗೋ ಮೂಕ ಪ್ರಾಣಿಯಂತೆ ದಂಗಾಗಿ ಮನೆಯೊಳಗೆ ಗಮನಿಸ್ತಾರೆ. ಅವರ ಕಣ್ಣಿಗೆ ಕಂಡ ದೃಶ್ಯ ಮಡದಿ ಮತ್ತು ಮಕ್ಕಳ ಸತ್ತ ಹೆಣದ ದೃಶ್ಯ. ತಕ್ಷಣವೇ ಸ್ಕಾಟ್ ಹೊರಬಂದು ಅಲ್ಲಿಯೇ ಹರಿಯುತ್ತಿದ್ದ ಕಾವೇರಿ ನದಿ ದಡಕ್ಕೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡರೆಂದು, ಮತ್ತೊಂದು ಅಭಿಪ್ರಾಯದಲ್ಲಿ ಆ ದಿನವೇ ಭಾರತ ಬಿಟ್ಟು ಇಂಗ್ಲೆಂಡಿಗೆ ಪ್ರಯಾಣ ಬೆಳೆಸಿದರೆಂದು ಅಭಿಪ್ರಾಯವಿದೆ. ಆನಂತರ ಜನವಿಲ್ಲದ ಆ ಅನಾಥ ಬಂಗಲೆಯನ್ನ ಯಾವುದೇ ಬದಲಾವಣೆಯನ್ನು ತರದೆ ಸ್ಕಾಟ್ನ ಮರಳುವಿಕೆಗಾಗಿ ದಿನನಿತ್ಯ ವಾಸ ಅಂತ ಹೇಳಿದ್ರೆ ಅದನ್ನ ಶುಚಿಗೊಳಿಸಿ ಇಡಲಾಗ್ತಾ ಇತ್ತು ಅಂತವೂ ಕೂಡ ಚರಿತ್ರೆ ಹೇಳುತ್ತೆ. ಇನ್ನು ವಿಕಿಪೀಡಿಯಾ ಕೊಡುವ ಮತ್ತೊಂದು ಮಾಹಿತಿ, 1906 ಭೇಟಿಯಾದಾಗಲೂ ಕೂಡ ಬಂಗಲೆಯನ್ನ ಸ್ವಚ್ಛ ಮಾಡಿ ಇಡಲಾಗ್ತಾ ಇತ್ತು ಅಂತಾನು. 1967 ಮಂಗಳೂರಿನ ಅಂಚಿನ ಚಾವಣಿಯಲ್ಲಿ ಟಿಪ್ಪು ಸುಲ್ತಾನರ ಅರಮನೆಯಿಂದ ತಂದ ಹುಲಿಯನ್ನ ಈ ಬಂಗಲೆಯಲ್ಲಿ ಶೇಖರಿಸಿ ಇಡಲಾಗ್ತಾ ಇತ್ತು ಅಂತಾನು ಕೂಡ ಅಭಿಪ್ರಾಯಗಳಿದೆ. ಇಷ್ಟೆಲ್ಲಾ ದಾಖಲಾತಿಗಳು ವಿಕಿಪೀಡಿಯಾ ಪರಿಪರಿಯಾಗಿ ತೋರಿಸಬೇಕಾಗಿದ್ರೆ ಆಗಿನ ಆ ಬಂಗಲೆ ಈಗ ನಮ್ಮ ಪಾಲಿಗೆ ಏನಾಗಿರಬೇಕಿತ್ತು ಅಂತ ನೀವೇ ಊಹಿಸಿ. ಅಚ್ಚರಿಯ ಸಂಗತಿ ಮತ್ತೊಂದಿದೆ. ಈ ನನ್ನ ಶಬ್ದ ತಮ್ಮ ಶ್ರವಣಕ್ಕೆ ಸ್ಪರ್ಶವಾದ ನಂತರ ಆ ಬಂಗಲೆಯನ್ನು ನೋಡಬೇಕೆಂಬ ಬಯಕೆ ನಿಮಗೆ ಉಂಟಾಗುತ್ತೆ. ಹಾಗಾದ್ರೆ ಆ ಬಯಕೆ ನಿಮಗೆ ಉಂಟಾದ್ರೆ ನೀವು ಶ್ವಾನ ಯುದ್ಧಕ್ಕೆ ಸಿದ್ಧರಾಗಬೇಕಾಗಿ ಬರುತ್ತೆ. ಕಾರಣ ಅದರ ಅರ್ಥ ಆ ಬಂಗಲೆ ಇಂದಿನ ವ್ಯಕ್ತಿಗಳು ವಾಸಿಸುವ ಮನೆಯಾಗಿದೆ ಎಂದು ಅರ್ಥ. ಇತ್ತೀಚೆಗೆ ಆ ಬಂಗಲೆಯ ಪರಿಸರದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದ ವೇಳೆ ಈ ಬಂಗಲೆಯನ್ನು ಆ ಕಾರ್ಯಕ್ರಮಕ್ಕೆ ಹೋದಂತಹ ವ್ಯಕ್ತಿಗಳು ಗಮನಿಸಿರ್ತಾರೆ. ಆ ಬಂಗಲೆಯ ಒಡತಿಯ ಜೊತೆ ಕೆಲವು ವ್ಯಕ್ತಿಗಳು ಕೂಡ ಮಾತನಾಡಲು ಮುಂದಾಗ್ತಾರೆ. ಮುಂದಾದಾಗ ಉತ್ತರಿಸಲಾಗದೆ ಆ ಬಂಗಲೆಯ ಒಡತಿ ವಿಚಲಿತರಾಗಿದ್ರು ಅಂತಾನೂ ಅಭಿಪ್ರಾಯಗಳಿದೆ. 1962 ಐತಿಹಾಸಿಕ ಸ್ಕಾಟ್ ಬಂಗಲೆಗೆ ಒಡೆಯರೊಬ್ಬರು ಬಂದಿದ್ದಾರೆ ಅನ್ನೋ ಹಳೆಯ ಮಾತು ಕೂಡ ಕೇಳಿಬರ್ತಾ ಇದೆ. ಆ ಬಂಗಲೆಯ ದಾಖಲೆ ಡಾಕ್ಟರ್ ಫ್ರೆಡ್ಡಿ ಅವರ ಕುಟುಂಬಕ್ಕೆ ಸೇರಿದ್ದು ಅಂತಾನು ಕೂಡ ಹೆಸರಿಸಲಾಗಿದೆ. ವಿಕಿಪೀಡಿಯಾ ಕೊಡುವ ಖಚಿತ ಮಾಹಿತಿಯ ಪ್ರಕಾರ ಮಾತನಾಡೋದಾದ್ರೆ, ಮತ್ತೊಂದು ಮಾತಿನಂತೆ ಮೈಸೂರಿನ ಮಿಷನ್ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತಹ ಒಂದು ಮಿಷನರಿ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ದಿವಂಗತ ಡಾಕ್ಟರ್ ಫ್ರೆಡ್ಡಿ
ಹಾಗಾದ್ರೆ ಈ ಐತಿಹಾಸಿಕ ಬಂಗಲೆಯನ್ನ ಈ ಖಾಸಗಿ ವ್ಯಕ್ತಿಗಳ ಕೈ ಸೇರಿಸಲು ಯಾರಾದರೂ ಕೆಲಸ ಮಾಡಿದ್ರಾ ಎನ್ನುವಂತಹ ಸಂಶಯಗಳು ಕೂಡ ವ್ಯಕ್ತವಾಗುತ್ತವೆ. ಅದನ್ನ ಇತಿಹಾಸ ತಜ್ಞರೇ ಹೇಳಬೇಕಾಗಿದೆ. ಒಂದು ವೇಳೆ ಈಗ ವಾಸಿಸುವ ವ್ಯಕ್ತಿಗಳು ಅಧಿಕೃತ ದಾಖಲೆಯನ್ನ ಇಟ್ಟುಕೊಂಡು ವಾಸಿಸೋದಾದ್ರೆ ನಾವು ಅವರನ್ನ ಸ್ವಾಗತಿಸೋಣ, ಇಲ್ಲ ಅದರಲ್ಲಿ ಏನಾದರೂ ಸಮಥಿಂಗ್ ರಾಂಗ್ ನಡೆದಿದ್ದೆ ಆದ್ರೆ ನಾವು ಪ್ರಶ್ನೆ ಮಾಡೋಣ. ಈ ಮೂಲಕ ತಮಗೊಂದು ಖಚಿತ ಮಾಹಿತಿ. ಈ ಬಂಗಲೆಯ ಹತ್ತಿರವೇ ಟೀಪು ಸುಲ್ತಾನರ ಗುರುವಿನ ಸಮಾಧಿಯೂ ಕೂಡ ಇದೆ ಎನ್ನುವಂತಹದ್ದು ಕೂಡ ಚರಿತ್ರೆಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ. ಕೊನೆಯದಾಗಿ ಒಂದು ಒಳ್ಳೆಯ ಮಾತು, ಅಳಿಸಿ ಹೋಗುವುದನ್ನ ಅರಳಿಸುವುದು ತಪ್ಪ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಮತ್ತೊಂದು ವಿಡಿಯೋನ ತಮಗೆ ತೋರಿಸ್ತೀವಿ. ಅಲ್ಲಿವರೆಗೂ ನಮಸ್ಕಾರ.